ಇವತ್ತು ಕರ್ನಾಟಕ ರಾಜ್ಯ ಹೇಳ್ತಾ ಇದೆ, ಸಿದ್ದರಾಮಯ್ಯನವರ ಸಮರ್ಥ ಆಡಳಿತದಲ್ಲಿ 5 ಯೋಜನೆಗಳು ಬಹಳ ಜನರನ್ನು ಆಕರ್ಷಣೆಗೊಳಿಸಿವೆ, ಮತದಾರರನ್ನ ಸೆಳೆಯೋದಕ್ಕೆ ತುಂಬ ಕೆಲಸ ಮಾಡ್ತಿದೆ ಅದು ಅಂತ. ಈ ಫಲಾನುಭವಿಗಳು ಬೇಕಾದವ್ರಿಗೆ ಸಿಗ್ತಾ ಇಲ್ಲ ಅನ್ನೋದೇ ನಮಗೆ ಬೇಜಾರು. ಏನಂತಂದ್ರೆ ಇರೋರು ಇಲ್ಲದೆ ಇರೋರು ತುಂಬ ಜನ, ಇಲ್ಲದೆ ಇರೋರಿಗೆ ಯಾರಿಗೂ ಫಲಾನುಭವಿಗಳು ಸಿಗ್ತಾ ಇಲ್ಲ, ಯಾಕೆಂದ್ರೆ ಆ ಸಾಮರ್ಥ್ಯ ಅವರಲ್ಲಿಲ್ಲ ತಗೊಳ್ಳೋಂಥದ್ದು. ಹಂಗಾಗಿ ಇವತ್ತಿನ ದಿನ ಇರೋರು ಮಾತ್ರ ಅನುಭವಿಸ್ತಾ ಇದ್ದಾರೆ, ಇಲ್ಲದೆ ಇರೋರು ಯಾರಿಗೂ ಸಿಗ್ತಾ ಇಲ್ಲ ಅಂತೇಳಿ ನಮ್ಮೊಂದು ಬೇಜಾರು ಅಷ್ಟೇ. ಫಲಾನುಭವಿಗಳು ಬೇಡ ಅಂತಲ್ಲ, ಅದನ್ನು ತಗೊಳ್ಳೋರು ತುಂಬ ಜನ ಇದ್ದಾರೆ, ಬೇಕಾಗಿರೋರು ಕಷ್ಟ ಇರೋರು ಅವ್ರಿಗೆ ಕರೆಕ್ಟಾಗಿ ಸಿಗ್ತಾ ಇಲ್ಲ. ಇಲ್ಲ, ಅದನ್ನು ಅವರು ಬಿಲೋ ಪಾವರ್ಟಿ ಲೈನ್ BPL ಕಾರ್ಡ್ ಇರೋರಿಗೆ ಮಾತ್ರ ಅದನ್ನು ಹಂಚಿಕೆ ಮಾಡ್ತಿದೆ, ಅವ್ರು ಯಾರ್ಯಾರಿಗೆ ಬೇಕೋ ಅದನ್ನು ಪಡ್ಕೋತಾ ಇದ್ದಾರೆ. ನೀವು ಯಾವ ದೃಷ್ಟಿಕೋನದಲ್ಲಿ ಅದನ್ನು ಬೇಕಾದವ್ರಿಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ರೆ ಅರ್ಥ ಆಗ್ತಿಲ್ಲ. ನಾವು ಕರೆಕ್ಟಾಗಿ ಸಮೀಕ್ಷೆ ಮಾಡಿಲ್ವಲ್ಲ, ಅನುಭವ ನಾವು ಜನಗಳ ಮಾತು ಕೇಳಿ ನಮಗೆ ಗೊತ್ತಾಗಿರೋ ಮಾತಿದು. ಹಂಗಾಗಿ ಇದು ಕರೆಕ್ಟಾಗಿ ಫಲಾನುಭವಿಗಳು ಸಿಗ್ತಾ ಇಲ್ಲ ಅಂತ ನಮ್ಮ ಮಾತು. ನೀವೇನಂತೀರಿ ತೇಜಸ್ವಿ ಸೂರ್ಯ ಸೌಮ್ಯ ರೆಡ್ಡಿ ಅವರಿಗೆ ಪ್ರಬಲವಾದ ಅಲ್ವಾ? ಹೌದಾ? ಹೌದು, ಪ್ರಬಲವಾದ ವ್ಯಕ್ತಿನೇ ತೇಜಸ್ವಿ ಸೂರ್ಯ. ಯಾಕೆಂದರೆ ಇಲ್ಲಿ ತುಂಬ ವರ್ಷಗಳಿಂದ BJP ಬಂದಿದೆ, ಲೋಕಸಭೆಯಲ್ಲಿ ಬೇರೆ ಯಾರು ಬರೋಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ಇಲ್ಲಿ ಯಾರೇ ನಿಲ್ಲಿಸಿದ್ರೂ ಲೋಕಸಭೆಯಲ್ಲಿ BJP ಬರುತ್ತೆ ಅಂತ ಎಲ್ಲರೂ ಮಾತಾಡ್ತಾರೆ. ಅನಂತಕುಮಾರ್ ಕಾಲದಿಂದಲೂ ಕೂಡ ಈ ಕ್ಷೇತ್ರದಲ್ಲಿ BJP ಸರ್ಕಾರನೇ ಇದೆ, BJP ಬರ್ತಿದೆ. ಈ ಸಲ ಒಂದು ಬದಲಾವಣೆ ಕೊಡ್ಬೋದಲ್ವಾ ನೀವು ಬೇರೆ ಪಕ್ಷಕ್ಕೆ? ಯಾಕೆಂದರೆ ಸೌಮ್ಯ ರೆಡ್ಡಿಯವರು ರೀಸೆಂಟಾಗಿ ನಿಂತಿರೋದು, ತೇಜಸ್ವಿಯವರು ಹೊಸದಾಗಿ ಮಾಡಿರೋದು. ಬಟ್ ಆದರೆ ನಾವು ಈ ಲೋಕಲ್ ಕ್ಯಾಂಡಿಡೇಟ್ ಬಿಟ್ಟು ನಾವು ದೇಶದ ಅಭಿವೃದ್ಧಿ ನೋಡಿದಾಗ ನಮಗೆ ಮೋದಿಯಿಂದ ತುಂಬ ಒಳ್ಳೆ ಕೆಲಸಗಳಾಗಿದೆ ಲಾಸ್ಟ್ 10 ವರ್ಷಗಳಿಂದ. ಹಾಗಾಗಿ ನಾವು ಮೋದಿ ಮುಖ ನೋಡಿಕೊಂಡು ನಾವು ವೋಟ್ ಹಾಕಬೇಕಾಗುತ್ತೆ. ಇವತ್ತು ಇಂಡಿಯಾ ಒಕ್ಕೂಟದಿಂದ ಪ್ರಧಾನಿ ಅಭ್ಯರ್ಥಿಯಾಗಿ ನೀವು ರಾಹುಲ್ ಗಾಂಧಿಯನ್ನು ನೋಡ್ತಿರೋ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ನೋಡ್ತಿರೋ, ಯಾರು ನಿಮಗೆ ಸಮರ್ಥರು ಅನಿಸುತ್ತೆ? ಸಮರ್ಥರು ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ತುಂಬ ಜನ ಇದ್ದಾರೆ. ಬಟ್ ಈಗ ಸದ್ಯಕ್ಕೆ ಕಾಣಿಸ್ಕೊಳ್ಳೋದು ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರು. ಅವರಿಬ್ಬರಲ್ಲಿ ಕಂಪೇರ್ ಮಾಡೋಕೆ ಹೋದರೆ ಖರ್ಗೆ ಅವರು ನಮ್ಮ ಕರ್ನಾಟಕದವರು, ಅವರ ಆಡಳಿತ ತುಂಬ ವರ್ಷಗಳಿಂದ ಮಾಡಿದ್ದಾರೆ ಕರ್ನಾಟಕದಲ್ಲಿ, ಹಾಗೆ ಈಗ ಇಂಡಿಯಾದಲ್ಲೂ ಇದ್ದಾರೆ. ಸೊ ಇಬ್ಬರಲ್ಲಿ ಕಂಪೇರ್ ಮಾಡಿದ್ರೆ ಖರ್ಗೆ ಅವರು ಒಂದು ಮಟ್ಟಿಗೆ ಓಕೆ ಅನಿಸುತ್ತೆ. ಯಾಕೆ ಮೋದಿ ಅಂತ ನಾನು ಕೇಳಿ, ಯಾಕಂದ್ರೆ ನೀವು 10 ವರ್ಷದ ಹಿಂದೆ ನಮ್ಮ ದೇಶ ಹೇಗಿತ್ತು, ಈಗ 2014 BJP ಬಂತು, ಅದಕ್ಕೂ ಮುಂಚೆ ನೀವು ನಮ್ಮ ದೇಶಕ್ಕೆ ಹೊರಗಡೆ ಹೋದರೆ ನೀವು ಎಸ್ಪೆಷಲಿ ಇಂಟರ್ನ್ಯಾಷನಲ್ ಬೇರೆ ಎಲ್ಲೇ ಹೋದರೂ ನಮ್ಮ ದೇಶದ ಬಗ್ಗೆ ಅಷ್ಟೊಂದು ಒಳ್ಳೆ ಅಭಿಪ್ರಾಯ ಇರಲಿಲ್ಲ. ಇವತ್ತು ಅಮೆರಿಕಾದವ್ರು ಇರ್ಬೋದು, ಇಸ್ರೇಲ್ ಇರ್ಬೋದು, ಯಾರಾಗಲೂ ಭಾರತ ದೇಶ ಮೋದಿಯವರ ಸಲಹೆ ಕೇಳ್ತಾರೆ. ನೀವು ಮೋದಿನೇ ಬರಬೇಕು ಅಂತೀರಿ, ಇವತ್ತು ಕೂಡ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇದೆ, ಪೆಟ್ರೋಲ್ ರೇಟ್ ಜಾಸ್ತಿ ಇದೆ, ಎಲ್ಲ ರೇಟ್ಗಳು ಜಾಸ್ತಿ ಆಗಿದ್ದಾವೆ. ಪೆಟ್ರೋಲ್ ರೇಟ್ ಬಗ್ಗೆ ಹೇಳ್ತೀನಿ. ಪೆಟ್ರೋಲ್ ರೇಟು ಇವಾಗ ಏನಾಗಿದೆ, ಮುಂಚೆ ಎಲ್ಲ ಸಬ್ಸಿಡಿ ಕೊಟ್ಟು ಪ್ರತಿಯೊಂದು ಏನಂತಾರೆ ಪೆಟ್ರೋಲ್ ಸಂಸ್ಥೆಗಳಿಗೆ ಸಾಕಷ್ಟು ನಮ್ಮ ದೇಶದಿಂದ ದುಡ್ಡು ಕೊಡಬೇಕಿತ್ತು, ಹೊರೆ ಆಗಿತ್ತು. ಆ ಹೊರೆನ ಈಗ ಅದನ್ನು ಅವರು ಕಡಿಮೆ ಮಾಡಿದ್ದಾರೆ. ಅದಕ್ಕೆ ಪೆಟ್ರೋಲ್ ರೇಟ್ ಇಂಟರ್ನ್ಯಾಷನಲ್ ರೇಟ್ ಕ್ರೂಡ್ ಆಯಿಲ್ ಕಡಿಮೆ ಆದ್ರೆ ಅದಕ್ಕೆ ಕಡಿಮೆ ಆಗಿಲ್ಲ. 10 ವರ್ಷ ಬೇಕಾಯ್ತಾ ಆ ಹೊರೆ? ಹೌದು, ಅಷ್ಟು ಲಕ್ಷಗಟ್ಟಲೆ ಸಾಲಗಳು. ಮುಂದಿನ ದಿನಗಳಲ್ಲೂ ಈ ರೇಟ್ಗಳು ಜಾಸ್ತಿ ಆಗ್ತಾ ಹೋಗ್ತವೆ ಹೊರತು ಕಡಿಮೆ ಆಗಲ್ಲ. ಕಡಿಮೆ ಆಗುತ್ತೆ, ಮಾತುಗಳು ಕೇಳಿ ಬರ್ತಾ ಕಡಿಮೆ ಆಗುತ್ತೆ, ಕಡಿಮೆ ಆಗುತ್ತೆ. ಯಾಕಂದ್ರೆ ಈಗ ಮೊನ್ನೆ 2 ರೂಪಾಯಿ ಕಡಿಮೆ ಮಾಡಿದ್ದಾರೆ ಅನುದಾನಗಳನ್ನ ಕೊಡ್ಲಿಕ್ಕೋಸ್ಕರ. ನೀವು ಮಾಡುವಂತಹ ಮದ್ಯಪಾನದ ಬೆಲೆಯನ್ನ ಟ್ಯಾಕ್ಸ್ನ ಜಾಸ್ತಿ ಮಾಡಿ ಅದರ ಅನುದಾನದಲ್ಲಿ ಆ ಟ್ಯಾಕ್ಸ್ ಅಮೌಂಟ್ ಅಲ್ಲಿ ಭಾಗ್ಯಗಳನ್ನ ಕೊಡ್ತಾ ಇದೆ ಅನ್ನೋ ಒಂದು ಕೂಗು ಕೇಳಿ ಬರ್ತಾ ಇದೆ. ಖಂಡಿತ ಅನುದಾನಗಳು ಈ ತರ ಫ್ರೀ ಯೋಜನೆಗಳು ಕೊಡೋದು ಕಡಿಮೆ ಮಾಡಬೇಕು. ಆದ್ರೆ ಯಾರು ಕೊಡಬೇಕಾಗಿತ್ತು ಅವ್ರು ಮಾತ್ರ ಕೊಟ್ಬಿಟ್ಟು ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಬೇಕಾಗಿತ್ತು. ಇವತ್ತು ನೀವು ಮೋದಿ ನಂಬ್ಕೊಂಡು ಓಟ್ ಹಾಕ್ತಿದ್ದೀರಿ ಮಾಡ್ತಿದ್ದೀರಿ ಕರೆಕ್ಟ್, ರಾಜ್ಯದ ಅಭಿವೃದ್ಧಿ ಆಗಬೇಕು ಅಂತೀರಿ ರಾಜ್ಯಕ್ಕೆ. ಆದರೆ ನೀವು ಮೋದಿ ಮೋದಿ ಅನ್ಕೊಂಡೇನೆ ಇಲ್ಲೂ ಕೂಡ BJP ಪಕ್ಷವನ್ನ ಗೆಲ್ಲಿಸ್ಲಿಲ್ಲ ನೀವು ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ. BJPಲಿ ಒಂದು ಬರೀ ಒಳಜಗಣಗಳೇ ನೋಡಿದ್ವಿ ಅವ್ರ ಸರ್ಕಾರ ಇದ್ದಾಗ. ಒಬ್ರಿಗೊಬ್ರು ಅವರೇ ಕಾಲು ತಳ್ಕೊಂಡು ಬೇರೆಯವರೇನು ಅವ್ರನ್ನ ತುಳಿಲಿಲ್ಲ. ಅವ್ರ ಅರ್ಥ ಆಗ್ಲಿಲ್ಲ ನನಗೆ. ಚೆನ್ನಾಗೇ ಇದ್ದಾರೆ ಈಶ್ವರಪ್ಪ, ಚೆನ್ನಾಗಿದ್ದಾರೆ ಯಡಿಯೂರಪ್ಪ, ಚೆನ್ನಾಗಿದ್ದಾರೆ ಅವ್ರ ಮಗ, ಚೆನ್ನಾಗಿದ್ದಾರೆ ಎಲ್ಲರೂ ಅನ್ಯೋನ್ಯವಾಗಿದ್ದಾರೆ. ಸರ್ಕಾರ ಇದ್ದಾಗ ನೋಡಿದ್ರಿ ಅವ್ರ ನಾಯಕರುಗಳು ಎಲ್ಲರೂ ಒಬ್ರಿಗೊಬ್ರು ಎಷ್ಟು ಕಿತ್ತಾಡಿದ್ರು, ಎಷ್ಟು ಒಬ್ರಿಗೊಬ್ರು ಕಾಲಿಡೋರು ಅಧಿಕಾರಕ್ಕೋಸ್ಕರ. ಅಧಿಕಾರದ ರಾಜಕೀಯ ಅಂದ್ಮೇಲೆ ಕಿತ್ತಾಟ ಇರುತ್ತೆ ಅಲ್ವಾ ದೀಪಕ್, ನೀವು ಅದೊಂದೇ ಕಾರಣಕ್ಕೋಸ್ಕರ ಸರ್ಕಾರವನ್ನೇ ಬದಲಾಯಿಸಿಬಿಟ್ರ? ಅಭಿವೃದ್ಧಿನೂ ಜೊತೆಗಿರ್ಬೇಕಲ್ಲಣ್ಣ ಲೋಕಲ್ ಬಂದಾಗ. ಹಾಗಾದ್ರೆ BJP ಇದ್ದಾಗ ಅಭಿವೃದ್ಧಿ ಆಗ್ಲಿಲ್ಲ ಅಂತ ನೀವು ಹೇಳ್ತಿದ್ರಿ? ರಾಜ್ಯದಲ್ಲಿ ನಿರೀಕ್ಷೆ ಮಟ್ಟಕ್ಕೆ ಅಭಿವೃದ್ಧಿ ರಾಜ್ಯಕ್ಕೆ ಆಗ್ಲಿಲ್ಲ. ಅದಂದ್ರೆ BJP ಸರ್ಕಾರದಿಂದ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಅಸಾಧ್ಯ ಅಂತ ಹೇಳ್ತೀರಿ? ಸಾಧ್ಯ ಅಂತ ಹೇಳಕ್ಕಾಗಲ್ಲ. ಈ ಲಾಸ್ಟ್ ಸರ್ಕಾರದಲ್ಲಂತೂ ನಾವು ನಿರೀಕ್ಷೆ ಮಾಡಿದ ಅಭಿವೃದ್ಧಿ ಆಗ್ಲಿಲ್ಲ. ರಿಸಲ್ಟ್ ಬಂದಾಗ ನೀವು ಯಾವ ಪಕ್ಷಕ್ಕೆ ವೋಟ್ ಮಾಡಿದ್ರಿ, ಮತ ಹಾಕಿದ್ರಿ, ಆ ಪಕ್ಷ ಗೆಲ್ಲತ್ತೆ, ಆಗ ನಿಮ್ಮ ಮನೆಯಲ್ಲಿ ಸೆಲೆಬ್ರೇಷನ್ ಹೇಗಿರುತ್ತೆ? ನಮ್ದು ಜೋರಾಗಿರುತ್ತೆ ಸೆಲೆಬ್ರೇಷನ್. ಹೌದಾ?
ಯಾವ ತರ ಮಾಡ್ತೀರಿ? ನಾವು ಮೋದಿಗೆ ಫೋಟೋಗೆ ಹಾರ ಹಾಕಿ ಮನೆಯಲ್ಲಿ ಪೂಜಾ ಮಾಡ್ಬಿಡ್ತೀವಿ. ಹೌದಾ? ಹೌದು. ಅದಕ್ಕೊಂದು ಡ್ಯಾನ್ಸ್ ಮಾಡ್ತೀರಾ? ಹೌದು. ಯಾವ ತರ ಡ್ಯಾನ್ಸ್? ಒಂದ್ ಸ್ಟೆಪ್ ಹಾಕೋಣ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಬಿಟ್ಟಿದರೆ ಹಾಗಾದ್ರೆ ನೀವು ವೋಟ್ ಹಾಕಿದ ಪಕ್ಷ ಯಾವುದು? ಕಾಂಗ್ರೆಸ್. ನಾವು ನಮ್ಮ ಜೀವಮಾನದಲ್ಲಿ ನಾನು ಹಾಕಿಲ್ಲ ಕಾಂಗ್ರೆಸ್ಗೆ, ಹೇಳಲೇಬೇಡಿ, ನಾನು ಹಾಕೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.